ನಮಸ್ಕಾರ ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪ್ತಿ ಪ್ರಕಾಶ್ ನಿನ್ನೆ ಬಿಗ್ ಬಾಸ್ ಎಪಿಸೋಡ್ ನಲ್ಲಿ ಏನೇನಾಯ್ತು ಯಾರ್ಯಾರು ಹೇಗೆ ಆಟ ಆಡಿದ್ರು ಇದನ್ನೆಲ್ಲ ಡಿಸ್ಕಸ್ ಮಾಡೋಣ ಡಿಸ್ಕಸ್ ಮಾಡೋಕೆ ನಮ್ಮ ಜೊತೆ ಇದ್ದಾರೆ ಇಂಚರ ಇಂಚರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹಾಗೆ ಚಂದನ ಕೂಡ ಇದ್ದಾರೆ ಚಂದನ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇಂಚರ ಸೀರಿಯಲ್ ನಲ್ಲಿ ಈ ಹೀರೋಯಿನ್ ಪಾರ್ಟ್ ಮಾಡಿ 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 ಬಿಗ್ ಬಾಸ್ ಮನೆಯಲ್ಲಿ ಇರೋರಿಲ್ಲ ಹೀರೋಯಿನ್ ತರ ಫೀಲ್ ಮಾಡ್ತಿದ್ದಾರೆ ಅಂತ ಅನಿಸ್ತಿಲ್ವಾ ಖಂಡಿತವಾಗ್ಲೂ ಫೀಲ್ ಮಾಡ್ತಾ ಇದ್ದಾರೆ ಅವರೆಲ್ಲ ಏನು ಅನ್ಕೋತಾ ಇದ್ದಾರೆ ಅಂದ್ರೆ ಓಕೆ ನಾವು ಇಲ್ಲಿ ಏನೋ ಸೆಟ್ ಹಾಕಿದ್ದಾರೆ ಶೂಟಿಂಗ್ ನಡೀತಾ ಇದೆ ಇದೀವಿ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ ಬಟ್ ಕೆಲವೊಮ್ಮೆ ಅನ್ಸುತ್ತೆ ಓಕೆ ಬಟ್ ನಾವು ಇಲ್ಲಿ ಮಂಜು ನೋಡಬಹುದು ಮಂಜು ಏನು ಮಾಡಿದ್ರು ಅಂದ್ರೆ ಈಗ ಐಶ್ವರ್ಯ ಅವರು ಅದೆಲ್ಲ ಕೆಲವೊಂದು ಕಿತ್ತಾಟಗಳಾಯ್ತು ಸೊ ಇವ್ರೇನ್ ಮಾಡಿದ್ರು ಮಂಜು ಅವರು ಕೇಳಿಸ್ಕೊಂಡಿದ್ರು ಐಶ್ವರ್ಯ ಅವರು ಹೋಗಿ ಇವ್ರ ಹತ್ರ ಶಿಶಿರ ಹತ್ರ ಮಾತಾಡಿದ್ದನ್ನ ಸೊ ಆಮೇಲೆ ಹೋದ್ರು ಹೇಳಿದ್ರು ಮಾತಾಡಿದ್ರು ಸೊ ಮಂಜು ಅವ್ರು ಏನ್ ಮಾಡಿದ್ರು ಎಲ್ಲಾದ್ರ ಫಸ್ಟ್ ಗ್ರೂಪ್ ಅಲ್ಲಿ ಡಿಸ್ಕಷನ್ ಮಾಡ್ತಾರೆ ಅವ್ರ ಗ್ರೂಪ್ ಅಲ್ಲಿ ಹೋಗ್ಬಿಟ್ಟು ಅವರು ಅಣ್ಣ ಇದೇ ಕರೆಕ್ಟ್ ಟೈಮ್ ಅಣ್ಣ ನೀನು ಹೇಳು ಅಂದ್ರೆ ಇದು ಹೆಂಗಾಯ್ತು ಸೀರಿಯಲ್ ಟೈಮೇ ಆಗ್ತಿದೆ ಇದು ಅಂದ್ರೆ ಸೀರಿಯಲ್ ಅಲ್ಲ ಹೆಂಗೆ ಮಾತಾಡ್ಕೊಂಡು ಕೇಳಿಸ್ಕೊಂಬಂದು ಹೇಳ್ತಾರೆ ಅದೇ ತರ ಮಂಜು ಅವ್ರು ಮಾಡಿದ್ರು ಅವ್ರು ಎಕ್ಸ್ಪ್ರೆಸ್ ಮಾಡ್ಬೇಕಿತ್ತು ಅದನ್ನ ಚಂದ ಮಾಡಿದ್ರು ಸೊ ಅಲ್ಲಿ ಕಿಡಿ ಹತ್ತಿತು ಸೊ ಮಾತಾಡಿದ್ರು ಅನುಷ್ ಅವ್ರು ಫುಲ್ ಗರಂ ಆಗ್ಬಿಟ್ಟಿದ್ರು ಸೊ ಹಂಗಾಗಿ ನಡೀತಾ ಇದೆ ಸೀರಿಯಲ್ ಟೈಪ್ ಅಲ್ಲೇ ನಡೀತಾ ಇದು ಹೀರೋಯಿನ್ ತರ ಅಂತ ಹೇಳಿದ್ರೆ ಇವಾಗ ಯಾರು ಅವರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಂಗಿಲ್ಲ ಅಥವಾ ತಮ್ಮದೇ ಆಗಬೇಕು ಆ ತರ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ ಅಂತ ಅನ್ಸುತ್ತಾ ಸುಮಾರು ಜನ ಇದ್ದಾರೆ ಇವಾಗ ನೋಡಿ ಎಲಿಮಿನೇಷನ್ ಅಂತ ತಗೊಂಡಾಗ ಒಪಿನಿಯನ್ಸ್ ಹೇಳ್ತಾರೆ ಎಲ್ಲರೂ ಅವರವರ ಓನ್ ಒಪಿನಿಯನ್ಸ್ ಹೇಳ್ತಾರೆ ಅದನ್ನ ಏನು ಮಾಡ್ತಾರೆ ತುಂಬಾ ಸೀರಿಯಸ್ ಆಗಿ ತಗೊಳ್ತಿದ್ದಾರೆ ಪರ್ಸನಲ್ ಆಗಿ ತಗೊಳ್ತಾ ಇದ್ದಾರೆ ಅದನ್ನ ಪಾಸಿಟಿವ್ ಆಗಿ ಯಾರು ತಗೊಳ್ತಾ ಇಲ್ಲ ಓಕೆ ನಾನು ಇದೊಂದು ಮೈನಸ್ ಪಾಯಿಂಟ್ ಹೇಳಿದ್ರೆ ನಾನು ಇದನ್ನ ಇಂಪ್ರೂವ್ ಮಾಡ್ಕೋಬಹುದು ಅಂತ ಯಾರು ತಗೊಳ್ತಾ ಇಲ್ಲ ಅವ್ರು ಹೇಳಿದ ತಕ್ಷಣ ಅವ್ರ ಮೇಲೇನೆ ಮತ್ತೆ ರಿವೆಂಜ್ ತಗೊಳ್ಳೋ ರೀತಿ ಎಲ್ಲರೂ ನಡ್ಕೊಳ್ತಾ ಇದ್ದಾರೆ ಲಾಸ್ಟ್ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಹೇಳಿದ್ರು ಸಂಡೆ ಟೈಮ್ ಅಲ್ಲಿ ಯಾರು ನೀವು ಎಲಿಮಿನೇಟ್ ಮಾಡ್ತಿದ್ದೀರಾ ಬಟ್ ಆದ್ರೆ ನಾಮಿನೇಟ್ ಮಾಡ್ತಿದ್ದೀರಾ ಬಟ್ ಆದ್ರೆ ನೀವೇನು ಕರೆಕ್ಟ್ ಆಗಿರೋ ರೀಸನ್ ಕೊಡ್ತಿಲ್ಲ ಅಂತ ಬಟ್ ಇವರು ಅದನ್ನೇ ಸೀರಿಯಸ್ ಆಗಿ ತಗೊಂಡು ಅದನ್ನೇ ಹಿಡ್ಕೊಂಡು ಬಿಟ್ಟಿದ್ದಾರೆ ಎಲ್ಲರೂ ಅಂತ ಅನಿಸ್ತಾ ಇದೆ ನೀವು ಅನುಷಾನೆ ಎಕ್ಸಾಂಪಲ್ ಅಲ್ವಾ ಅದಕ್ಕೆ ಖಂಡಿತ ಅವರು ಪ್ರತಿಯೊಂದಕ್ಕೂ ಕಿತ್ತಾಡಕ್ಕೆ ಹೋಗ್ತಾ ಇದ್ದಾರೆ ಅವ್ರು ಹೇಳ್ತಾರೆ ನಾನು ಅದನ್ನ ತಗೊಂಡಿಲ್ಲ ನೀವು ಹೇಳೋ ಪಾಯಿಂಟ್ ನನಗೆ ತಲೆಗೆ ಬರಲ್ಲ ನನಗೆ ಅದು ಲೆಕ್ಕನೇ ಇಲ್ಲ ಅಂತಾರೆ ಮನಸ್ಸಿಗೆ ತಗೊಂಡಿಲ್ಲ ಅಂತಾರೆ ಆದ್ರೆ ಅದಕ್ಕೋಸ್ಕರನೇ ಆರ್ಗ್ಯೂ ಮಾಡ್ತಿದ್ದಾರೆ ಇವಾಗ್ಲೂ ಅವರು ನಿಲ್ಲಿಸಿಲ್ಲ ಆರ್ಗ್ಯುಮೆಂಟ್ ನ ಅದಕ್ಕೋಸ್ಕರನೇ ತುಂಬಾ ಆರ್ಗ್ಯೂ ಮಾಡ್ತಾರೆ ಮೈಂಡ್ ಅಲ್ಲಿ ತಗೊಂಡಿಲ್ಲ ಅಂದ್ಮೇಲೆ ಆರ್ಗ್ಯೂ ಮಾಡೋ ನೆಸೆಸಿಟಿ ಇಲ್ಲ ಅಂದ್ರೆ ನನಗೆ ಏನನ್ಸುತ್ತೆ ಅಂದ್ರೆ ಅನುಷಾ ಅವರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿಲ್ಲ ಶಶಿರ್ ಅವರು ಹೇಳಿರೋದು ಅಂತ ನನಗೆ ಅನಿಸ್ತಿದೆ ಬಿಕಾಸ್ ಅವರು ಎಲ್ಲರ ಕಡೆನೂ ಮಾತಾಡಿದ್ದನ್ನ ಕೇಳಿ ಕೇಳಿ ಓಕೆ ಶಶಿರ್ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ನನ್ನನ್ನು ಹೆಂಗ್ ಮಾಡಿದ್ರು ಇವರು ಬೇರೆ ಜನ ಇದ್ರಲ್ಲ ಅನ್ನೋ ತರ ಅವ್ನ ಮೈಂಡ್ ಬಂದಿದೆ ಸೊ ಹಂಗಾಗಿ ಅವರು ಕರೆಕ್ಟ್ ಆಗಿ ಅದನ್ನ ಅರ್ಥ ಶಶಿರ್ ಅವರು ಕರೆಕ್ಟ್ ಆಗಿದ್ದಾರೆ ಈ ಒಂದು ರೂಟ್ ಅಲ್ಲಿ ಕರೆಕ್ಟ್ ಆಗಿದೆ ಅವ್ರು ಹೇಳಿರೋದು ನೀವು ಬೇರೆ ತರ ಥಿಂಕ್ ಮಾಡ್ತೀರಾ ಅಥವಾ ಹೊರಗಿಂದೆಲ್ಲ ಮಾತಾಡ್ತೀರಾ ಇಲ್ಲ ಬೇರೆಯವ್ರ ಪರ್ಸನಲ್ ಮಾತಾಡ್ತೀರಾ ಅಂತ ಅವ್ರು ಹೇಳಿಲ್ಲ ಇವ್ರು ಕನ್ಫ್ಯೂಸ್ ಆಗಿದ್ದಾರೆ ಅದನ್ನೇ ಇವ್ರು ಇವಾಗ ಮತ್ತೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಅನುಷಾ ಅವರು ಇವ್ರು ಶಶಿರ್ ಅವ್ರು ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಇಲ್ಲಾಂದ್ರೆ ಬಿಗ್ ಬಾಸ್ ಹೇಳ್ತಾ ಇದ್ರಲ್ಲ ನೀವು ಕರೆಕ್ಟ್ ಆಗಿ ಕೊಟ್ಟಿಲ್ಲ ಸೂಕ್ತವಾದ ರೀಸನ್ ಕೊಟ್ಟಿಲ್ಲ ಸೊ ನಾವು ಇದನ್ನ ತಗೊಳ್ಳಲ್ಲ ಅಂತ ಹೇಳ್ಬೋದು ಬಿಗ್ ಬಾಸ್ ಬಟ್ ಬಿಗ್ ಬಾಸ್ ಓಕೆ ಇದು ಓಕೆ ಅಂತಂದ್ಬಿಟ್ಟು ನೇರವಾಗಿ ನಾವು ನಾಮಿನೇಟ್ ಮಾಡ್ತೀವಿ ಅನುಷಾ ಅವ್ರನ್ನ ಇದನ್ನ ಹೇಳಿ ಆಗಲಕಾಯಿ ಜ್ಯೂಸ್ ಕುಡಿಸಿ ಅಂತ ಹೇಳಲ್ಲ ಸೊ ಅದನ್ನ ಬಂದು ಅದನ್ನು ಹೇಳ್ತಾರೆ ಅವರು ಅದು ಸೂಕ್ತವಾಗಿದ್ರೆ ಅಷ್ಟೇ ಬಿಗ್ ಬಾಸ್ ತೊಳೋದು ಅಂತ ಇದನ್ನ ಅಕ್ಸೆಪ್ಟ್ ಮಾಡ್ತು ಅಂತ ಬಟ್ ಅದಕ್ಕಿಂತ ಮುಂಚೆ ಬಿಗ್ ಬಾಸ್ ಒಂದು ಮಾತು ಕೇಳ್ತು ಸತ್ಯ ಅನ್ನೋದು ಕಹಿ ಇದ್ದಂಗಲ್ವಾ ಇದು ನೀವು ನಂಬ್ತೀರಾ ಅಂತ ಹ್ಞೂ ಅಂದಿದ್ದಕ್ಕೆ ಈಗ ಅದೇ ತಾನೇ ನಡೀತಾರೆ ಅದು ಸತ್ಯ ಹೇಳಿದಕ್ಕೆ ಈಗ ಅನುಷಾ ಅವ್ರಿಗೆ ಅಂದ್ರೆ ಅವರು ಬೇರೆ ತರ ಅರ್ಥ ಮಾಡ್ಕೊಂಡಿದ್ದಾರೆ ಸೊ ಹಂಗಾಗಿ ಅವರು ಇಷ್ಟು ಜನದ ಮುಂದೆ ನಾನು ಆಗ್ಲಕಾಯಿ ಜ್ಯೂಸ್ ಕುಡ್ದೆ ನನ್ನನ್ನ ಈ ತರ ನೇರವಾಗಿ ನಾಮಿನೇಟ್ ಮಾಡಿರಲ್ಲ ಅನ್ನೋದು ಅವ್ರ ತಲೆ ಬಟ್ ಅವ್ರು ಹೇಳ್ತಿರೋದೇನು ನಾಮಿನೇಟ್ ಮಾಡಿರೋದು ನನಗೆ ಬೇಜಾರಿಲ್ಲ ಬಟ್ ಕೊಟ್ಟಿರೋ ರೀಸನ್ ಸರಿಯಿಲ್ಲ ಅಂತ ಹೇಳ್ತಿದ್ದಾರೆ ಏನು ಅನ್ಸುತ್ತೆ ನಿಮಗೆ ಅದನ್ನೇ ಹೇಳ್ತಾ ಇರೋದು ಅಕ್ಕಪಕ್ಕ ಇರೋರು ಇಷ್ಟೆಲ್ಲ ಈಗ ಎಕ್ಸಾಂಪಲ್ ಐಶ್ವರ್ಯ ಅವ್ರಿಗೆ ಕೊಡ್ಬೋದಾಯ್ತು ಯಾಕೆ ಕೊಡ್ಲಿಲ್ಲ ಮೋಕ್ಷಿತ್ ಅವ್ರಿಗೆ ಕೊಡ್ಬೋದಾಯ್ತು ಯಾಕೆ ಕೊಡ್ಲಿಲ್ಲ ನನಗೆ ಹೊರಗಿಂದೆಲ್ಲ ಮಾತಾಡ್ತೀಯಾ ಅಥವಾ ಹೊರಗಿಂದ ಒಳಗೆ ಮಾತಾಡ್ತಾ ಇದ್ದೀನಿ ಅನ್ನೋ ತರ ಹೇಳ್ತಾ ಇದ್ದೀರಾ ಅನ್ನೋ ರೀಸನ್ ಇಟ್ಕೊಂಡವರು ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರೆ ಅವ್ರು ಹೇಳ್ತಾ ಇರೋದು ಬೇರೆ ತರ ಇವ್ರು ತಿಳ್ಕೊತಾ ಇರೋದು ಬೇರೆ ತರ ನಿಮಗೆ ಅನ್ಸುತ್ತೆ ಶಿಶಿರ್ ಅವ್ರ ಡಿಸಿಷನ್ ಕರೆಕ್ಟ್ ಇದೆ ಅಂತ ಅನ್ಸುತ್ತೆ ಕರೆಕ್ಟ್ ಆಗಿದೆ ಆಕ್ಚುಲಿ ಒಬ್ಬ ಕ್ಯಾಪ್ಟನ್ ಆಗಿ ಏನು ಒಳ್ಳೆ ಡಿಸಿಷನ್ ತಗೊಳ್ಬೇಕು ಅವ್ರನ್ನ ತಿದ್ದೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನುಷಾ ಅವ್ರನ್ನ ಅವ್ರೇನೋ ಕಾಲು ಎಳಿಬೇಕಂತ ಆಗ್ಲಿ ಅಥವಾ ಇವ್ರು ಹೊರಗಡೆ ಹೋಗ್ಬೇಕಂತ ಆಗ್ಲಿ ಏನೋ ಅವರು ಸ್ಕೆಚ್ ಹಾಕೊಂಡು ಆ ತರ ಪ್ರೀ ಪ್ಲಾನ್ ಅಂತ ಏನು ಹೇಳ್ತಾ ಇಲ್ಲ ಓಕೆ ಇದನ್ನ ನಿಮ್ದು ಈ ಮೈನಸ್ ಪಾಯಿಂಟ್ ಇದೆ ಈ ಬುದ್ಧಿನ ಬಿಡಿ ನೀವು ಅಂತ ಹೇಳಿ ನಾಮಿನೇಷನ್ ಅಲ್ಲಿ ಅವರು ಆ ರೀಸನ್ ಕೊಟ್ಟಿದ್ದಾರೆ ಪ್ರಾಮಾಣಿಕವಾದ ರೀಸನ್ ಕೊಡಿ ಅಂತಾನೆ ಬಿಗ್ ಬಾಸ್ ಹೇಳಿರೋದು ಅದನ್ನ ಬಿಗ್ ಬಾಸ್ ಯಾವ ಯಾವ್ದೋ ರೀಸನ್ ಕೊಟ್ಟಿದ್ರೆ ಒಪ್ಕೊಳ್ತಾ ಇರಲಿಲ್ಲ ಆಸ್ ಅ ಕರೆಕ್ಟ್ ಆಗಿ ಒಂದು ಪ್ರಾಮಾಣಿಕತೆಯಿಂದ ಕಾಣಿಸಿರೋದಕ್ಕೆ ಅದನ್ನು ಬಿಗ್ ಬಾಸ್ ಓಕೆ ಅಂದಿರೋದಕ್ಕೆ ಅವ್ರ ನಾಮಿನೇಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಕರೆಕ್ಟ್ ಅನ್ನಿಸ್ತಾ ಇದೆ ನನಗೆ ಏನಿಸ್ತು ಅಂತ ಹೇಳಿದ್ರೆ ಶಿಶಿರ್ ಒಂದು ಎಕ್ಸಾಂಪಲ್ ಕೊಡ್ಬೋದಿತ್ತು ಅವ್ರು ಹೇಳಿಲ್ಲ ಈ ಇದೇ ತರ ಮಾಡಿದಿರಾ ಅಂತ ನೀವು ಹಿಂಗೆ ಕನ್ಫ್ಯೂಸ್ ಆಗಿದ್ದೀರಾ ಅಲ್ಲಿಂದ ಇಲ್ಲಿಂದ ಎರಡೂ ನಿಮಗೆ ಕನ್ಫ್ಯೂಸ್ ಅನಿಸ್ತಿದೆ ಹೊರಗಿಂದ ಒಳಗಿಂದೆಲ್ಲ ಮಿಕ್ಸಪ್ ಮಾಡ್ತಿದ್ರ ಸೊ ಅದಕ್ಕೆ ನಿಮ್ಮನ್ನ ನಾಮಿನೇಟ್ ಮಾಡಿದೆ ಅಂತ ಹೇಳಿದ್ರು ಒಂದು ಕರೆಕ್ಟ್ ಆಗಿರೋ ಎಕ್ಸಾಂಪಲ್ ಕೊಟ್ಟು ಹೇಳಿದ್ರೆ ಎಕ್ಸಾಂಪಲ್ ಸುಮಾರು ವಿಷಯಗಳಿರ್ಬೋದಲ್ಲ ಇವಾಗ ಒಂದೇ ಎಕ್ಸಾಕ್ಟ್ ಆಗಿ ತಗೊಂಡ್ರು ಅಂತಂದ್ರು ಅದಕ್ಕೂ ಕ್ಲಾಶಸ್ ಆಗ್ಬೋದು ಸುಮಾರು ವಿಷಯಗಳಲ್ಲಿ ಅವ್ರು ಕರೆಕ್ಷನ್ ಮಾಡ್ಕೊಳ್ಳೋದು ಇರ್ಬೋದು ಐ ಥಿಂಕ್ ಅವ್ರು ಹೇಳಿರೋ ಪ್ರಕಾರ ಅವ್ರ ನಾಮಿನೇಷನ್ ಶಶಿರ್ ಅವ್ರು ಏನ್ ಹೇಳಿದ್ದಾರೆ ಗೊತ್ತಾ ಶಶಿರ್ ಅವ್ರು ಏನ್ ಹೇಳಿದ್ದಾರೆ
ಅನುಷಾ ಅವರು ಕೆಲವೊಂದು ಪರ್ಸನಲ್ ಮ್ಯಾಟರ್ಗಳನ್ನ ನಾನು ಇಲ್ಲಿ ಮಾತಾಡಿದ್ರೆ ಅದು ಬೇರೆಯವರು ಏನು ಪರ್ಸನಲ್ ಮ್ಯಾಟರ್ ಇರುತ್ತೆ ಅದು ಬಹಿರಂಗ ಆದಂಗಾಗುತ್ತೆ. ಸೊ ಅದಕ್ಕೆ ನಾನು ಅದನ್ನು ಇಟ್ಕೊಂಡು ನಾಮಿನೇಷನ್ ಮಾಡ್ತಿಲ್ಲ ಅಂತ ಹೇಳ್ತಾ ಇರೋದು. ಇವ್ರಿಗೆ ಏನು ಅನಿಸುತ್ತೆ, ಓ ನಾನು ಬೇರೆಯವ್ರ ಪರ್ಸನಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಇದನ್ನು ಇಟ್ಕೊಂಡು ಇವರು ನಾಮಿನೇಷನ್ ಮಾಡಿದ್ದಾರೆ ಅನ್ನೋದನ್ನು ಅನುಷಾ ಅವರು ತಿಳ್ಕೊತಾ ಇದ್ದಾರೆ. ಇಷ್ಟೇ ವ್ಯತ್ಯಾಸ ಆಗಿರೋದಲ್ಲಿ. ಇನ್ನು ಚಂದನ, ಜಗದೀಶ್ ಹೇಳ್ತಿದ್ರು ಸ್ಟಾರ್ಟಿಂಗಲ್ಲಿ ನಾನು ಹಂಸನ ಈಸಿಯಾಗಿ ಮ್ಯಾನಿಪ್ಯುಲೇಟ್ ಮಾಡ್ಬೋದು ಅಂತ. ಇವಾಗ ಜಗದೀಶ್ ತುಂಬ ಕ್ಲೋಸ್ ಆಗಿದ್ದಾರೆ ಹಂಸಗೆ, ಹಂಸಕ್ಕೆ ಫೈನಲಿಸ್ಟ್ ಆಗ್ತೀಯ ಅಂತ ಕೊಟ್ಟಿದ್ದೆ ಜಗದೀಶು. ಈಗ ಹಂಸಂಗೆ ಜಗದೀಶ್ ಮ್ಯಾನಿಪ್ಯುಲೇಟ್ ಮಾಡ್ತಾರೆ ಅಂತ ಅನ್ಸುತ್ತೆ, ಅಥವಾ ಮನಸ್ಸಿಂದನೇ ಮಾತಾಡ್ತಿದ್ದಾರೆ ಅಂತ ಅನ್ಸುತ್ತಾ? ಬಟ್ ಅವರು ಫೈನಲಿಸ್ಟ್ ಅಂತ ಕೊಟ್ಟರು. ಬಟ್ ಇವತ್ತಿನ ನಿನ್ನೆ ಎಪಿಸೋಡ್ ನೋಡಿದೆ, ಅವ್ರು ಹೇಳ್ತಿದ್ದಾರೆ ನಾನು ನಿಯತ್ತೆ, ಅವಳಿಗೆ ನಿಯತ್ತೆ ಇಲ್ಲ, ನಾನೇ ಕೊಟ್ಟಿದ್ದು, ಯಾರು ಸೇವ್ ಮಾಡಿಲ್ಲ ಇವಳನ್ನ, ನಾನೇ ಸೇವ್ ಮಾಡಿದೆ ಅನ್ನೋದನ್ನ ಅವರೆಲ್ಲೋ ಹೊಗಳ್ಕೊಳ್ತಿದ್ದಾರೆ ಅನ್ನಿಸ್ತಾ ಇದೆ. ಅವರು ಈ ಕಡೆ ಮಗುನು ಅದೇನೋ ಅಳಿಸ್ ತೊಟ್ಲು ತೂಗೋದು ಅಂತಾರಲ್ಲ, ಆ ಕೆಲಸನ ನಿಜವಾಗ್ಲೂ ಅವ್ರು ಮಾಡ್ತಾ ಇದ್ದಾರೆ. ಅವ್ರನ್ನ ಸಮಾಧಾನ ಮಾಡಿದವರು ಅವರೇ. ಅವ್ರಿಗೆ ಮತ್ತೆ ಇಲ್ಲ, ನಾನು ನಿಯತ್ತೆ ಇಲ್ಲ ಇವಳಿಗೆ, ನಾನು ಉಳಿಸಿದ್ರು ಕೂಡ ಮತ್ತೆ ಅವಳು ಬುದ್ಧಿನೇ ಆ ಥರ. ಸೊ ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. ಆಮೇಲೆ ಎರಡೂ ಕಡೆ ಆಟ ಆಡ್ತಾ ಇದ್ದಾರೆ, ಅವರ ಫೀಲಿಂಗ್ಸ್ ಜೊತೆನೂ ಆಟ ಆಡ್ತಾ ಇದ್ದಾರೆ, ಆ್ಯಸ್ ರಿಲೇಷನ್ಶಿಪ್ ಅಂತಾನು ಆಟ ಆಡ್ತಾ ಇದ್ದಾರೆ. ಜೊತೆಗೆ ಈ ಥರ ಎಲ್ಲ ಮಾತಾಡೋ ನೆಸೆಸಿಟಿ ಇರಲಿಲ್ಲ ಅನ್ಸುತ್ತೆ. ನಿಮಗೂ ಹಾಗೆ ಅನ್ಸುತ್ತಾ? ಬಟ್ ಹಂಸವ್ರು ನನಗೆ ಯಾಕೋ ಇಷ್ಟ ಆಗ್ತಿಲ್ಲ. ಅಂದರೆ ಇಷ್ಟು ದಿವಸ ಬಂದಿದ್ದವ್ರು ಬೇರೆ, ಅಂದರೆ ಕಿಚ್ಚ ಸುದೀಪ್ ಸರ್ ಮುಂದೆ ಹೇಳಿದ್ರು ಅವರು, ಇಲ್ಲ ಸರ್ ನಾವು ಸುಮ್ಮನೆ ಏನೋ ಒಂದು ಕಂಟೆಂಟ್ ಕ್ರಿಯೇಷನ್ಗೋಸ್ಕರ ನಾವು ಇಬ್ಬರಿಂಗ್ ಆಡ್ತಿದ್ವಿ ಅಂತ ಹೇಳಿದ್ರು, ಓಕೆ ಒಪ್ಕೋತೀವಿ. ಬಟ್ ಈಗ ಅವ್ರು ಮಾಡ್ತಾರೋ ನನಗೆ ಇಷ್ಟ ಆಗ್ತಿಲ್ಲ. ಬಿಕಾಸ್ ರಂಜಿತ್ ತ್ರಿವಿಕ್ರಮ್ ಅವ್ರ ಜೊತೆ ಸೇರಿ ಇವರು ಅವ್ರಿಗೆ ಉರಿಸ್ಬೇಕು ಅಂತ ಮಾಡ್ತಿರೋದು ಅದೆಲ್ಲ ಓಕೆ. ಬಟ್ ಇವರು ಮಾತಾಡ್ತಿರೋದು ಬೇರೆ ಥರ ಇದೆ ಅವ್ರ ಜೊತೆ ಸೇರ್ಕೊಂಡು. ಅಂದರೆ ಏನೋ ನನಗೆ ಜಗದೀಶ್ ಅವ್ರನ್ನ ಬಳಸ್ಕೊತಾ ಇದ್ದೀನಿ, ನಾನು ಬಳಸ್ಕೊಂಡು ಅವರಿಂದ ನಾನು ಇದ್ದೀನಿ ಮನೆಯಲ್ಲಿ ಅನ್ನೋ ಥರ ಫೀಲ್ ಕೊಡ್ತಾ ಇದ್ದಾರೆ ಅವರು ಅಂತ ಅನಿಸ್ತಾ ಇದೆ. ಹಂಸ ಅವರು ಜಗದೀಶ್ ಅವ್ರನ್ನ ಬಳಸ್ಕೊಂಡು ನಾನು ಈ ಮನೇಲಿ ಉಳಿಬೋದು ಅನ್ನೋ ಥರ ಅವ್ರದ್ದು ಫೀಲ್ ಇದೆ ಅಂತ ನನಗನ್ಸುತ್ತೆ. ಈಗ ಅದಕ್ಕೆ ಸ್ವಲ್ಪ ಬಲ ಬಂದಂತೆ ರಂಜಿತ್ ತ್ರಿವಿಕ್ರಮ್ ಇವರೆಲ್ಲ ಜೊತೆ. ಏನನ್ಸುತ್ತೆ ಅಂದ್ರೆ ಜಗದೀಶ್ ವಿಷಯ ಸ್ಟಾರ್ಟಿಂಗ್ ಅಲ್ಲಿ ನೀವು ನೋಡಿದ್ರೆ ನರ್ಕ ನಿವಾಸಿಗಳಿಗೆ ಉಪ್ಪಿನಕಾಯಿ ಕೊಟ್ಟರು, ಅದಾದ್ಮೇಲೆ ಅವ್ರು ಏನಂದ್ರೆ ಬೇರೆಯವ್ರಿಗೆ ಸಹಾಯ ಮಾಡ್ತಾರೆ, ಸಹಾಯ ಮಾಡಿದ್ಮೇಲೆ ಅವರಿಂದ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾರೆ. ಜಗದೀಶ್ ಅವ್ರ ಮೈಂಡ್ ಸೆಟ್ ಈ ತರ ಇದೆ ಅಂತ ನಂಗೆ ಅನ್ಸುತ್ತೆ. ಖಂಡಿತ ಹಾಗೆ ಇರೋದು ಅವ್ರ ಮೈಂಡ್ ಸೆಟ್. ಈಗ ನೋಡಿ ಫೈನಲಿಸ್ಟ್ ಅಂತ ಕೊಟ್ಟರು, ಅಲ್ಲಿ ಮಾಡಿದ್ರು, ಮತ್ತೆ ವಾಪಸ್ ಅವ್ರಿಗೇನೋ ಹಂಸ ಅವ್ರ ಹಿಂದೆ ಬಹಳ ಪಡ್ಕೊಂಡು ಓಡಾಡಬೇಕು. ಅಂದ್ರೆ ಇವಳು ಹೆಂಗಿದ್ರು ನಾನು ಹಿಂದೆ ಬರ್ತಾಳೆ ಅನ್ನೋ ಒಂದು ಮೈಂಡ್ ಸೆಟ್. ಓಕೆ, ನಾನು ಸೇವ್ ಮಾಡಿದೆ, ಇವಳಿಗೆ ಯಾರು ಕೈ ಹಿಡಿಲಿಲ್ಲ, ನಾನು ಕೈ ಹಿಡಿದೆ ಕೊನೆ ಕಾಲದಲ್ಲಿ. ಅಲ್ಲಿ ಅವ್ರು ಪ್ಲಸ್ ಆಯ್ತು ಜಗದೀಶ್ ಅವ್ರದ್ದು. ಯಾವಾಗ ಏನಾಯ್ತು ಅಂದ್ರೆ ಎಲ್ಲಾ ಕಂಟೆಸ್ಟೆಂಟ್ಗಳು ಅವರಿಗೆ ಬೇರೆ ರೀತಿ ಕಾಣಿಸ್ಬೋದು ಹಂಸ ಅವರಿಗೆ. ಯಾಕಂದ್ರೆ ನಾನು ಯಾರು ಸೇವ್ ಮಾಡಲಿಲ್ಲ ಅನ್ನೋದು ಒಂದು ಥಾಟ್ ಬರುತ್ತೆ. ಸೊ ಹಕ್ಕು ಕೂಡ ಮಾಡಿದ್ರು ಆ ಟೈಮಲ್ಲಿ, ತುಂಬಾ ಎಮೋಷನಲಿ ಫೀಲ್ ಆದ್ರು. ಓಕೆ, ನನಗೆ ಅನ್ನೋ ಒಬ್ಬರಾದ್ರೂ ಇದಾರೆ ಮನೇಲಿ ಅನ್ನೋ ಫೀಲ್ ಕೊಟ್ಟರು. ಆದ್ರೆ ಅದೇ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಇವಳನ್ನ ನಾನು ಸೇವ್ ಮಾಡಿದೆ ನಿಯತ್ತಿಲ್ಲ ಅಂತಾನು ಮಾತಾಡಿದ್ರು. ಇದೇ ತರ ನೀರು ಕೊಟ್ಟಾಗ್ಲೂ ಒಂದಿದ್ದಾರೆ, ಉಪ್ಪಿನಕಾಯಿ ಕೊಟ್ಟಾಗ್ಲೂ ಒಂದಿದ್ದಾರೆ. ಎಷ್ಟೋ ತರ ಸಹಾಯ ಮಾಡ್ತಾರೆ, ಮತ್ತೆ ಅಂತ ಅವರಿಂದ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದನ್ನ ಅವ್ರು ಫುಲ್ಫಿಲ್ ಆಗಿಲ್ಲ ಅಂದ ತಕ್ಷಣ ಅವ್ರನ್ನೇ ಬ್ಲೇಮ್ ಮಾಡ್ತಾರೆ. ಆಮೇಲೆ ಇವಾಗ ಜಗದೀಶ್ ಅವ್ರಿಗೆ, ಜಗದೀಶ್ ಅವ್ರು ಹಂಸಂಗ್ ಸಹಾಯ ಮಾಡಿದ್ರು ಅಂತ ಹಂಸ ಯಾವಾಗ್ಲೂ ಜಗದೀಶ್ ಜೊತೆನೆ ಇರಕ್ಕಾಗಲ್ಲ. ಹೌದು ತಾನೆ, ಯಾಕಂದ್ರೆ ಮನೇಲಿ ಆಟ ಆಡಕ್ ಬಂದಿದೆ ಅಂದ್ರೆ ಎಲ್ಲರ ಜೊತೆ ಇನ್ವಾಲ್ವ್ ಆಗ್ಲೇಬೇಕು. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಜಗದೀಶ್. ಆಕ್ಚುಲಿ ಇವಾಗ ನಾನು ಹಂಸನ್ನ ಸೇವ್ ಮಾಡಿದೆ, ಯಾರು ಮಾಡದೆ ಇರೋದು ನಾನು ಮಾಡಿದ್ದೀನಿ, ಸೊ ನನಗೆ ಅವಳು ಏನೋ ಋಣಿ ಆಗಿರ್ಬೇಕು ಅನ್ನೋ ತರ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಇವ್ರದಂತ ಅಲ್ಲ, ಪ್ರತಿಯೊಂದರಲ್ಲೂ ಅವ್ರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಮಾಡ್ತಾರೆ. ಈ ಕಡೆ ನೆಗೆಟಿವ್ ಆಗೂ ಹೇಳ್ತಾರೆ, ಪಾಸಿಟಿವ್ ಆಗೂ ಹೇಳ್ತಾರೆ. ಸೊ ಅವ್ರು ಹೇಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಅವ್ರು ಸುಮ್ಮನೆ ಹೇಳಲ್ಲ, ಬಟ್ ಹೇಳಿದ್ರು ಒಂದು ಅರ್ಥ ಇರುತ್ತೆ. ಅವ್ರ ಬಗ್ಗೆ ಮಾತಾಡಿದ್ರು ಅದರಲ್ಲಿ ಕೆಲವೊಂದು ನಿಜಾಂಶಗಳು ಇರುತ್ತೆ, ನೋಡ್ಬೇಕಷ್ಟೇ. ಅನಲೈಸ್ ಮಾಡೋರು ಕರೆಕ್ಟ್ ಆಗಿ ನಿಜಾಂಶಗಳು ಇರುತ್ತೆ, ಎಲ್ಲದರಲ್ಲೂ ಇರುತ್ತೆ. ನೆಗೆಟಿವ್ ಆಗಿ ಹೇಳಿದ್ರಲ್ಲೂ ನಿಜಾಂಶ ಇದೆ, ಪಾಸಿಟಿವ್ ಯಾಕಂದ್ರೆ ಅವರು ಅದೇ ತರ ಮಾಡ್ತಿರ್ತಾರಲ್ಲ. ಸೊ ಇದೆ, ಆದ್ರೆ ಹೇಳಕ್ ಆಗಲ್ಲ. ಯಾಕಂದ್ರೆ ಒಂದಕ್ಕೆ ಸಹಾಯ ಮಾಡಿದ್ರು ಜಗದೀಶ್, ಆಯ್ತು ಇವಾಗ ಎಲ್ರು ಅವ್ರನ್ನ ಏನೋ ನೀನು ಹೋಗ್ತೀಯ ಅಂತ ಕೊಟ್ಟಾಗ, ಔಟ್ ಆಗ್ತೀಯ ಅಂತ ಕೊಟ್ಟಾಗ ನೀನ್ ಫೈನಲಿಸ್ಟ್ ಆಗ್ತೀಯ ಅಂತ ಕೊಟ್ರು, ಅದ್ ಯಾವ್ದೋ ಒಂದು ಇದನ್ನ. ಬಟ್ ಆದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡಬಾರ್ದಲ್ಲ ಯಾವಾಗಲೂ ಹಿಂಗ್ ಕೊಟ್ಟೆ ಅಂದ ತಕ್ಷಣ. ಇವಾಗ ನಾನು ನಿಮ್ಮಿಂದ ಏನೋ ಸಹಾಯ ತಗೊಂಡಿರ್ತೀನಿ ಅಂದ ತಕ್ಷಣ ನೀವ್ ಯಾವಾಗ್ಲೂ ನನ್ ಜೊತೆನೆ ಇರ್ಬೇಕು, ನಾನ್ ಹೇಳ್ದಂಗ ಕೇಳ್ಬೇಕು ಅಂತ ಅದನ್ನ ಎಕ್ಸ್ಪೆಕ್ಟ್ ಮಾಡೋದು ತುಂಬಾನೇ ತಪ್ಪು ಅಂತ ಅನ್ಸ್ತು ನನಗೆ. ತಪ್ಪು ತಪ್ಪೇ ಅದು. ಬಟ್ ಏನಂದ್ರೆ ಅವ್ರು ಮಾತಾಡ್ತೀನಿ ಹೇಳಿದ್ರಲ್ಲ ನೀವು ಹಿಂಗ್ ಮಾತಾಡ್ತಾರೆ ಅನ್ನೋದು, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಜಗದೀಶ್ ಅವರು ಕೆಲವೊಂದ್ಸಲ ನೋಡಿದೆ ನಾನು, ಇವಾಗ ಹಂಸ ಅವ್ರಿಗೆ ನಾನು ಅಷ್ಟು ಮಾಡಿದೆ, ಅವಳನ್ನ ಉಳಿಸ್ದೆ ನಾನು, ಆದ್ರೆ ಅವಳು ನಿಯತ್ತಿಲ್ಲ ಅಂತಂದ್ರು. ಯಾಕೆಂದ್ರೆ ಅವ್ರಿಗೆ ಗೊತ್ತು ಅಲ್ಲಿ ಇವನು ರಂಜಿತ್ ಮತ್ತೆ ತ್ರಿವಿಕ್ರಮ್ ಅವರು ನಿಮ್ ಬಳಸ್ಕೋತಾ ಇದ್ದಾರೆ ನಿನ್ನ ಅನ್ನೋ ತರ ಅವ್ರಿಗೆ ಗೊತ್ತು ಹೇಳ್ತಿದ್ದಾರೆ, ಆದ್ರೆ ಅದು ಅವ್ರಿಗೆ ಅರ್ಥ ಆಗ್ತಿಲ್ಲ. ಬಟ್ ಇವ್ನು ಧನರಾಜ್ ಅವರು ಕುತ್ಕೊಂಡು ಒಬ್ಬೊಬ್ಬರ ಕ್ಯಾರೆಕ್ಟರ್ ಬಗ್ಗೆ ನನ್ಗೆ ಹೇಳ್ಬೇಕು ಅಂತ ಕುತ್ಕೊಂಡು ಅವ್ರು ಮಲ್ಕೊಂಡಿದ್ದಾಗ ಹೇಳ್ತಾ ಇದ್ರಲ್ಲ, ಅವಾಗ ಹೇಳಿದ್ರು ಹಂಸನ್ ಬಗ್ಗೆ ಅವಳೊಬ್ಳು ದಡ್ಡಿ ಪೆದ್ದಿ ಅಂತ. ಅದು ಹೌದು. ಯಾಕೆ ಹೇಳಿದ್ರೆ ಅಂದ್ರೆ ನನಗೂ ಹಂಗೆ ಅನಿಸ್ತು. ಬಿಕಾಸ್ ಅವ್ರ ಕ್ಯಾಪ್ಟನ್ಶಿಪ್ ಇಂದ ಹಿಡಿದು ಇಲ್ಲಿವರೆಗೂ
ಅವ್ರು ತುಂಬಾ ಕನ್ಫ್ಯೂಸ್ ಆಗಿರ್ತಾರೆ ಓಕೆ ನಾನು ಇದನ್ನ ತಗೊಂಡ್ಲಾ ಬೇಡವಾ ತಗೊಂಡ್ರೆ ಏನಾಗುತ್ತೆ ಏನಾಗಲ್ಲ ಅದನ್ನ ಅವರೇ ಸೆಲ್ಫ್ ಯೋಚನೆ ಮಾಡಿದ್ರೆ ಓಕೆ ಅವ್ರು ಅದನ್ನ ಬಿಟ್ಟು ಅಯ್ಯೋ ನಾನು ತಗೊಂಡ್ಬಿಟ್ರೆ ಹೆಂಗಪ್ಪ ಏನಪ್ಪ ಅಂತ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾರೆ ಬಟ್ ಕೆಲವೊಂದು ಡಿಸಿಷನ್ ಚೆನ್ನಾಗಿ ತಗೊಂತಾರೆ ಅವರು ಬಟ್ ಕೆಲವೊಂದ್ರಲ್ಲಿ ಮಿಸ್ಟೇಕ್ ಮಾಡ್ತಾರೆ ಅನ್ಸುತ್ತೆ ಸೊ ಹಂಗಾಗಿ ದಡ್ಡಿ ಪೆದಿ ಕರೆಕ್ಟ್ ಆಗಿರೋದೇ ಕೊಟ್ಟಿದ್ದಾರೆ ಅಂತ ನನಗೆ ಅನ್ಸುತ್ತೆ ಹೌದು ಧನರಾಜು ಮತ್ತೆ ಜಗದೀಶ್ ನಿನ್ನೆ ಮಾತಾಡ್ತಾ ಇದ್ರು ಜಗದೀಶ್ ಹೇಳ್ತಿದ್ರು ಯಾರ್ಯಾರು ಹೆಂಗೆಂಗೆ ಅಂತ ಅವ್ರು ಹೇಳೋದೆಲ್ಲ ನಿಜ ಅನಿಸ್ತಿತ್ತಲ್ವಾ ಅವ್ರವ್ರ ಕ್ಯಾರೆಕ್ಟರ್ ಕರೆಕ್ಟ್ ಆಗಿ ಮಾತಾಡ್ತಾರೆ ತುಂಬಾ ರಿಯಲ್ ಆಗಿ ಮಾತಾಡ್ತಾರೆ ಅವ್ರು ಹೇಳ್ತಾರೆ ಕಂಟೆಂಟ್ ಸಿಗಬೇಕು ಜನಕ್ಕೆ ಅಂತಾನು ಹೇಳ್ತಾರೆ ಸೊ ಆ ರೀತಿನೇ ಇದ್ದಾರೆ ಆ ರೀತಿ ಮಾತಾಡ್ತಾರೆ ಬಟ್ ಅದು ಕೆಲವೊಂದ್ ಕಡೆ ತುಂಬಾ ಕಹಿ ಅನ್ಸುತ್ತೆ ಕೆಲವರಿಗೆ ಈ ಕಡೆ ಒಂದು ಮಾತಾಡೋದು ಮತ್ತೆ ಬಂದ್ಬಿಟ್ಟು ನೆಕ್ಸ್ಟ್ ಡೇನೆ ಅವ್ರ ಮಾತ್ ಮೇಲೆ ಅವ್ರಿಗೆ ಇದಿಲ್ಲದೆ ಹಿಡ್ತಾ ಇಲ್ಲದೆ ಇನ್ನೊಂದು ಹೇಳ್ತಾರೆ ಅಲ್ಲಿ ಸುಮ್ಮನೆ ಜಗಳ ಕ್ರಿಯೇಟ್ ಆಗುತ್ತೆ ಸೊ ಅದು ಒಂಥರ ಕಾಂಟ್ರವರ್ಸಿಗೆ ದಾರಿ ಮಾಡ್ಕೊಟ್ಟಂಗೆ ಆಗುತ್ತೆ ಹಾ ಮಾನಸ ಅವರ ಗಂಡನ್ ಕಾಲ್ ಬಂದಾಗ ಆದ್ಮೇಲೆ ಮನೆಯಲ್ಲಿ ಜಗಳ ಸ್ಟಾರ್ಟ್ ಆಯ್ತು ಅಂತ ಅನ್ಸುತ್ತಾ ಖಂಡಿತ ಆಕ್ಚುಲಿ ಅದೇನಂತಂದ್ರೆ ಈ ಸುಮ್ಮನೆ ಇರೋ ಗೊಂಬೆಗೆ ಕೀ ಕೊಟ್ಟಂಗೆ ಆಗ್ಬಿಡ್ತು ತುಕಾಲಿ ಅವರು ಅವ್ರ ಹೆಂಡತಿಗೆ ತುಂಬಾ ಸೈಲೆಂಟ್ ಆಗಿದ್ರು ಇವಾಗ ಪ್ರತಿಯೊಬ್ಬರಿಗೂ ಕಾಲ್ ಕೇರ್ಕೊಂಡು ಜಗಳಕ್ಕೆ ಹೋಗ್ತಾ ಇದ್ದಾರೆ ನಾನೇ ಮುಂದೆ ಅನ್ನೋ ತರ ವಾಯ್ಸ್ ಎಲ್ಲ ರೈಸ್ ಮಾಡಿ ಮಾತಾಡ್ತಿದ್ದಾರೆ ಅನುಷಾಗ್ ಆಗ್ಲಿ ಸುಮ್ಮನೆ ಅವಳು ಏನೋ ಹೇಳ್ತಾ ಇದ್ಲು ಸರಿ ಆ ಕಡೆ ಹೋಗಿ ಮಾತಾಡ್ಕೋ ಹಂಗೆ ಹಿಂಗೆ ಅಂತ ಸುಮ್ಮನೆ ಕಾಲಿ ಜಗಳ ಆಡ್ತಾ ಇದ್ದಾರೆ ಅನುಷಾ ಆಗ್ಲಿ ಮಾನಸ ಆಗ್ಲಿ ಅದ್ ಬಿಟ್ರೆ ಈ ಕಡೆ ಮಂಜುನು ಅಲ್ಲಿ ಆಡ್ ಆದ್ರು ಆ ಟೈಮ್ ಅಲ್ಲಿ ಸೊ ಈ ಕಾಲ್ ಬಂದಾದ್ಮೇಲೆ ಭವ್ಯಾಗ್ ಅವರು ಒಂದು ಹೇಳಿದ್ರು ಸಲಹೆ ಕೊಟ್ರು ಆಕ್ಚುಲಿ ತುಕಾಲಿ ಹೊರಗಡೆ ಏನಾಗ್ತಿದೆ ಜನ ನಿಮ್ಮನ್ನ ಯಾವ ರೀತಿ ಎಲ್ಲ ನೋಡ್ತಾ ಇದಾರೆ ಇದನ್ನ ನೀವು ಸರಿ ಮಾಡ್ಕೊಂಡ್ರೆ ನೀವ್ ಇನ್ನ ಚೆನ್ನಾಗ್ ಆಗ್ತೀರಾ ಟಾಪ್ ಅಲ್ಲಿ ಬರ್ತೀರಾ ಆಕ್ಚುಲಿ ಆತರ ಒಂದ್ ರೀತಿಯಿಂದ ನೋಡಿದ್ರೆ ಇದು ಎಲ್ಲೋ ಜಗಳ ಹಚ್ಚಕ್ಕೂ ಒಂದು ಪಾಯಿಂಟ್ ಆಗ್ಬಹುದು ಬಟ್ ಒಂದ್ ಒಳ್ಳೆ ರೀತಿಯಿಂದ ಪಾಸಿಟಿವ್ ವೇ ಅಲ್ಲಿ ನೋಡಿದ್ರೆ ನಾವು ಓಕೆ ಇವರಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಜನ ಇದನ್ನ ಇವ್ರು ಇಂಪ್ರೂವ್ ಮಾಡ್ಕೋಬೇಕು ಅಂತಾನು ಒಂದು ಒಳ್ಳೆ ಏನಂತಾರೆ ಸಜೆಷನ್ ಅಂತಾನೆ ಹೇಳ್ಬೋದು ಬಟ್ ಚಂದನ ಇವಾಗ ಹೇಳಿದ್ರು ಏನು ಮಾನಸ್ ಅವ್ರು ಸುಮ್ಮನೆ ಕಾಲಿ ಕೈಯಲ್ಲಿ ಕಾಲ್ ಕಿರ್ಕೊಂಡು ಹೋಗ್ತಾರೆ ಬಟ್ ನಾನ್ ಅಲ್ಲಿ ನೋಟಿಸ್ ಮಾಡಿದ್ದೇನು ಅಂದ್ರೆ ಅನುಷ್ ಅವ್ರು ಅಷ್ಟು ರೈಸ್ ಆಗ್ತಿದ್ರಲ್ಲ ಸೊ ಇವರು ಕಾಮಿಡಿ ಅಟ್ ಲೀಸ್ಟ್ ಈ ಟೈಮ್ ಅಲ್ಲಾದ್ರೂ ಹಿಂಗ್ ಕಾಮಿಡಿ ಮಾಡಿ ಅವ್ರನ್ನ ಬೇರೆ ತರ ಮಾತಾಡ್ಸೋಣ ಅಂತ ಅಂದ್ಬಿಟ್ಟು ಅವರು ಸ್ವಲ್ಪ ನಗ್ನಗ್ತಾನೆ ಮಾತಾಡಿದ್ರು ಹ್ಞೂ ಮಾತಾಡು ಹೇಳು ಹೇಳ್ಕೊ ಅಂತ ಈ ತರ ಮಾತಾಡ್ತಿದ್ರು ಬಟ್ ಅನುಷ್ ಅವ್ರಿಗೆ ತುಂಬಾ ಬೇಸತ್ತು ಅವ್ರು ಟ್ರಿಗರ್ ಆಗ್ಬಿಟ್ಟು ನೀನ್ ನನಗೆ ಯಾರು ಹೇಳೋದಕ್ಕೆ ಅಂತ ಎದ್ರು ಬಟ್ ಅಲ್ಲಿ ಅವಳು ಬೇಕು ಬೇಕು ಅಂತ ಮಾನಸ ಜಗಳ ಮಾಡಿಲ್ಲ ಯಾಕೆಂದ್ರೆ ಏನೋ ಒಂಚೂರು ಚೇಂಜ್ ಮಾಡೋಣ ಸುಮ್ಮನೆ ಏನು ಕಿತ್ತಾಡ್ತಾರೆ ಇವರು ಈಗ ಹೇಳಿರೋದನ್ನ ಅಷ್ಟನ್ನು ಫಾಲೋ ಮಾಡ್ಕೊಂಡು ಹೋದ್ರೆ ಸಾಕು ಇರೋದನ್ನ ಹೆಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ಅದಕ್ಕೋಸ್ಕರ ಅವಳು ಆ ಥರ ಮಾಡಿದ್ಲು ಅಂತ ಅನ್ಸುತ್ತೆ ಬಟ್ ಅದೇ ಒಬ್ಬೊಬ್ರಿಗೂ ಒಂದೊಂದು ಥರ ಕಾಣಿಸುತ್ತೆ ಅಷ್ಟೇ ಹೌದು ತುಕಾಲಿ ಅವ್ರು ಹೇಳ್ತಾರೆ ಏನಂತ ನಾನು ಅಟ್ ಲೀಸ್ಟ್ ನೀನು ಲಾಸ್ಟ್ ಟೈಮು ಮಾನಸ ಅವರಿಗೆ ಅಣಕ್ಸಿರ್ತಾರೆ ನೀನು ಬೀನ್ ಬ್ಯಾಗ್ನಲ್ಲಿ ತೆಳ್ಕೊಂಡು ತೆಳ್ಕೊಂಡು ಟಾಪ್ ಫೈವ್ ತನಕ ಬಂದೆ ಅಂತ ನಾನು ಅಟ್ ಲೀಸ್ಟ್ ಅದನ್ನಾದರೂ ಮಾಡಿದೆ ಬಟ್ ನೀನು ಅದನ್ನು ಮಾಡ್ತಿಲ್ವಲ್ಲ ಅಂತ ಹೇಳ್ತಾರೆ ಸೊ ಆ ವಿಷಯದಿಂದ ಹಾಂ ಅವ್ರಿಗೆ ಅದೇನಾಯ್ತು ಒಳ್ಳೇದಾಯ್ತು ಅವ್ರಿಗೆ ಆಟ ಆಡೋದಕ್ಕೆ ಒಂಥರ ಅದು ಬೂಸ್ಟ್ ಮಾಡ್ದಂಗೆ ಆಯ್ತು ಬಟ್ ಆದ್ರೆ ಮಾನಸ ಅದೆಲ್ಲ ಆದ್ಮೇಲೆ ಕಾಲ್ ಕರ್ಕೊಂಡು ಜಗಳಕ್ಕೆ ಹೋಗ್ತಿದ್ರು ಎಲ್ಲರ ಹತ್ರ ನಾನ್ ಕಾಣಿಸ್ಕೊಬೇಕು ಸ್ಕ್ರೀನ್ ಅಲ್ಲಿ ಅಂತ ಇದ್ ಮಾಡ್ತಿದ್ರು ಅಂತ ಅನ್ಸುತ್ತೆ ಹಾಗೆ ಹಾಗೇನಿಲ್ಲಪ್ಪ ನಾನ್ ಅಂದ್ರೆ ನಾನ್ ನೋಟಿಸ್ ಮಾಡಿದ್ರಲ್ಲಿ ಆತರ ನನಗೆ ಕಾಣಿಸ್ತಿಲ್ಲ ಬಟ್ ಏನು ಅಂದ್ರೆ ಅವರು ತುಂಬಾ ಯೋಚನೆ ಮಾಡಿ ಓಕೆ ನಾನು ಈಗ ನನ್ನ ಗಂಡ ಫೋನ್ ಮಾಡಿ ನನಗೆ ಹೇಳ್ತಾ ಇದ್ದಾನೆ ಅಂತಂದ್ರೆ ಓಕೆ ನಂದೇನೋ ತಪ್ಪಿದೆ ಇಲ್ಲ ನಾನೇನೋ ಮಾಡ್ತಿಲ್ಲ ಓಕೆ ನಾನು ಇನ್ಮಿಂದ ಮಾಡ್ಬೇಕು ಪ್ಲಸ್ ಅವ್ರು ಹೇಳಿದ್ರು ನಾನು ಹೇಳಿದ್ದನ್ನ ಒಬ್ಬೊಬ್ಬರೇ ಹೋಗಿ ಕ್ಯಾರೆಕ್ಟರ್ ಹತ್ರ ಹೇಳು ಅಂತ ಅಂದ್ಬಿಟ್ಟು ಇವ್ರು ಹೇಳಿದ್ರು ಇವ್ರಿಗೇನನ್ಸುತ್ತೆ ಓಕೆ ಇವಾಗ ಇವ್ರು ಭವ್ಯವ್ರ ಜೊತೆನೂ ಕಿಚನಲ್ಲಿ ಮಾತಾಡ್ತಾ ಇದ್ರು ಯಾಕೆಂತಂದ್ರೆ ಅಟ್ಲೀಸ್ಟ್ ಅವ್ರು ಮಾತಾಡಲಿ ಏನಾದರೂ ನಾನು ಮಾತಾಡ್ಬೋದಲ್ಲ ಅಂತ ಈ ಥರ ಬಂದ್ರೆ ಹೊರತು ಇಲ್ಲ ನಾನು ಮುಂದೆ ಎಲ್ಲರಿಗೂ ಕಾಣಿಸ್ಬೇಕು ಕಂಟೆಂಟ್ ಆಗಬೇಕು ಅಂತ ಅಂದ್ಬಿಟ್ಟು ಅವ್ರೇನು ಬರ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಭವ್ಯ ಅವರು ಆಸ್ ಅ ಕಾಮನ್ ಆಗಿ ಈಸಿಯಾಗಿ ತಗೊಂಡ್ರು ಮಾನಸ ಅಂದ್ರೆ ಇಬ್ರು ಆ ಟೈಮಲ್ಲಿ ಕಾಮಿಡಿ ಆಗಿ ಇಬ್ರದ್ದು ಕನ್ವರ್ಸೇಷನ್ ಆಯ್ತು ಆದ್ರೆ ಅನುಷಾ ಮ್ಯಾಟ್ರ್ ಬಂದಾಗ ತುಂಬಾ ಅದು ಜಗಳಕ್ಕೆ ದಾರಿ ಮಾಡ್ಕೊಡ್ತು ಬಟ್ ತುಕಾಲಿ ಹೇಳಿದ್ದು ನಿಜಾನೇ ಅವಳು ತುಂಬಾ ಸೈಲೆಂಟ್ ಆಗಿದ್ಲು ನಾವು ಕೂಡ ಅನ್ಕೊಂಡಿದ್ವಿ ಈ ವಾರ ಅವರೇ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಬಟ್ ಅದು ಒಳ್ಳೆ ಪ್ಲಸ್ ಪಾಯಿಂಟ್ ಆಯ್ತು ಸೊ ಅದನ್ನ ಇಂಪ್ರೂವ್ ಮಾಡ್ಕೊಳ್ತಿದ್ದಾರೆ ಅಂತ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲೇ ಗೊತ್ತ ಮಾಡ್ತಾ ಇದ್ದಾರೆ ಅದು ಏನ್ ಗೊತ್ತಾ ಬೇಕ್ ಬೇಕಂತ ಜಗಳ ಮಾಡೋದಕ್ಕೂ ಆಮೇಲೆ ಆ ಸಿಚುಯೇಷನ್ ಬಂದಾಗ ಜಗಳ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಂತ ಅನ್ಸುತ್ತೆ ಅಲ್ವಾ ತುಂಬಾ ಇರಿಟೇಟ್ ಆಗುತ್ತೆ ಅದು ಹಂಗ ಅವ್ರು ಬೇಕ್ ಬೇಕಂತ ಜಗಳ ಮಾಡ್ಕೊಂಡು ನಾನು ಕಾಣಿಸ್ಕೊಬೇಕು ಸ್ಕ್ರೀನ್ ಅಲ್ಲಿ ನಾನು ಜಗಳ ಆಗ್ಬೇಕು ಅಂತ ಐ ಮೀನ್ ಜಗಳ ಮಾಡ್ಬೇಕು ಅಂತ ಮುಂದೆ ಹೋಗ್ತಿದ್ರೆ ಬಟ್ ಆದ್ರೂ ಜಗದೀಶ್ ಅವ್ರ ತರ ಯಾರು ಬರಕ್ ಚಾನ್ಸೇ ಇಲ್ಲ ಯಾಕಂದ್ರೆ ಓಕೆ ಇವಾಗ ಜಗದೀಶ್ ಅವರು ಇಷ್ಟೊಂದು ಎಲ್ಲರಿಗೂ ಕಾಣಿಸ್ಕೊತಾ ಇದ್ದಾರೆ ನಾನು ಕಂಟೆಂಟ್ ಕೊಡ್ಬೋದು ಅಂತ ಬೇರೆಯವ್ರು ಜಗಳ ಆಡಿದ್ರು ಅದು ವರ್ಕೌಟ್ ಆಗಲ್ಲ ಬಿಕಾಸ್ ಅದು ಜಗದೀಶ್ ಅವ್ರಿಗೆ ಮಾತ್ರ ಆ ಮನೇಲಿ ಈ ಒಂದು ಸೀಸನ್ ಅಲ್ಲಿ ಸೂಟ್ ಆಗೋದು ಟಾಪ್ ಟು ಐಶ್ವರ್ಯ ಬರ್ತಾರೆ ಅಂತ ತುಕಾಲಿ ಅವ್ರು ಹೇಳಿದ್ರು ಚೆನ್ನಾಗಿ ಆಟ ಆಡಿದ್ರೆ ಟಾಪ್ ಟು ಬರೋ ಅಂತ ಕಂಟೆಸ್ಟೆಂಟ್ ಐಶ್ವರ್ಯ ಭವ್ಯ ಮತ್ತೆ ಭವ್ಯ ಇಬ್ರು ಇಬ್ರು ಹೇಳಿದ್ರು ಬರ್ತಾರೆ ಯಾಕಂದ್ರೆ ಇವಾಗ ಐಶ್ವರ್ಯ ಭವ್ಯ ಇವರೆಲ್ಲ ಸ್ಟ್ರಾಂಗ್ ಇದಾರೆ ಇಲ್ಲ ಅಂತಲ್ಲ ಬಟ್ ಏನು ಅಂದ್ರೆ ಇವ್ರ ಮುಂದಕ್ಕೆ ಹೆಂಗ್ ಆಡ್ಕೊಂಡು ಹೋಗ್ತಾರೆ ಯಾವ ತರ ಇರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಈಗ ಹೋಗ್ತಾ ಹೋಗ್ತಾ ಟಾಸ್ಕ್ಗಳು ಒಂದೊಂದು ಸುಮ್ಮನೆ
ಏನೋ ಕೂತೈ ಬಿಡಪ್ಪ ಆಡ್ಬೋದು ಇಷ್ಟೇ ಸಾಕು ಮುಂದಿದೆ ಬೇರೆ ಇನ್ ಮುಂದೆ ಹೋಗುವಂಥದ್ದೇ ಬೇರೆ ಬಿಕಾಸ್ ಒಂದೊಂದು ವಾರ ಆಗ್ತಾ 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 ಒಂದೇ ಥರ ಇರಲ್ಲ ಈಗ ಸ್ಟಾರ್ಟಿಂಗಲ್ಲಿ ಕ್ಯಾಪ್ಟನ್ ಆದವರು ಹಂಸ ಓಕೆ ಆದರೂ ಒಳ್ಳೇದೇ ಆಯಿತು ಯಾಕಂದ್ರೆ ಅವ್ರು ನೆಕ್ಸ್ಟ್ ಸಲ ಕ್ಯಾಪ್ಟನ್ ಆಗ್ತೀನಿ ಅಂದರೆ ಅವ್ರಿಗೆ ಇನ್ನೂ ತಲೆ ಬಿಸಿ ಆಗುತ್ತೆ ಯಾಕಂತಂದರೆ ಆ ಥರ ಇರುತ್ತೆ ಸಿಚುವೇಷನ್ಸ್ಗಳು ಸೊ ಈಗ ನೋಡಿ ಶಶಿರ್ ಇರೋ ಜಗದೇ ಅವರು ಹಂಸ ಇದ್ದಿದ್ರೆ ಖಂಡಿತವಾಗ್ಲೂ ಅವ್ರು ಇದನ್ನ ಡಿಸಿಷನ್ ತೊಗೊಂತಾನೇ ಇರಲಿಲ್ಲ ಕರೆಕ್ಟಾಗಿ ಏನೋ ಒಂದು ಆಗಿರೋದು ಒಟ್ಟಿನಲ್ಲಿ ಅವ್ರು ಈ ಸಲ ನಾಮಿನೇಟ್ ಮನೆಯಿಂದ ಹೊರಗೆ ಹೋಗೋ ಚಾನ್ಸಸ್ ಕೂಡ ಇರ್ತಾ ಇತ್ತು ಯಾಕಂತಂದರೆ ಹಂಸ ಅವ್ರಿಗೆ ಏನು ತೊಗೋಬೇಕು ಗೊತ್ತಾಗ್ತಿರ್ಲಿಲ್ಲ ಬೇರೆಯವ್ರು ಹೆಂಗೆ ಬೇಕೋ ಹಂಗೆ ಅದನ್ನು ಯೂಸ್ ಮಾಡ್ಕೋತಿದ್ರು ಓಕೆ ಹಂಸ ಅವ್ರಿಗೆ ಹಿಂಗೆ ಹೇಳಿಸ್ಕೊಂಡ್ರೆ ನಾವು ಹಿಂಗೆ ಸೇಫ್ ಆಗ್ಬೋದಲ್ಲ ಅಂತ ಹಂಸನ ಮುಂದೆ ಇಟ್ಟು ಅವ್ರು ಹಿಂದಗಡೆ ಆಟ ಆಡ್ತಿರ್ಬೋದಾಯಿತು ಬಟ್ ಶಶಿರ್ ಅವರು ಇವಾಗ ಕರೆಕ್ಟಾಗಿ ಕ್ಯಾಪ್ಟನ್ಶಿಪ್ನ ನಡೆಸ್ತಾ ಇದ್ದಾರೆ ಚೆನ್ನ ಎಷ್ಟೊಂದು ಜನ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಇದ್ದಾರೆ ಮನೆಯಲ್ಲಿ ಮಂಜು ಇದ್ದಾರೆ ಅದಾದಮೇಲೆ ಜಗದೀಶ್ ಇದ್ದಾರೆ ಶಿಶಿರ್ ಇದ್ದಾರೆ ಸೊ ಇವರೆಲ್ಲರಿಗೂ ಕಂಪೇರ್ ಮಾಡಿದ್ರೆ ಟಾಪ್ ಟು ಅಲ್ಲಿ ಐಶ್ವರ್ಯ ಭವ್ಯ ಬರ್ತಾರೆ ಅನ್ಸುತ್ತೆ ಆ್ಯಕ್ಚುಲಿ ಅವ್ರಿಗೆ ಅಲ್ಲಿ ಮೈನಸ್ ಆಗ್ತಾ ಇರೋದು ಪ್ಲಸ್ ಆಗ್ತಾ ಇರೋದು ಏನು ಅಂತ ಅಂದರೆ ಭವ್ಯ ಅಂತ ತಗೊಂಡ್ರೆ ಅವರ ಸಿಟ್ಟೇ ಅವ್ರನ್ನ ಅವ್ರಿಗೆ ಅವ್ರ ಸಿಟ್ಟನ್ನ ಅವ್ರು ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅವ್ರ ಹಿಡಿತದಲ್ಲಿ ಇಟ್ಕೊಳಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಅಲ್ಲೊಂದು ಮೈನಸ್ ಆಗ್ತಾ ಇದೆ ಆ್ಯಕ್ಚುಲಿ ಸ್ಟ್ರಾಂಗ್ ಕಂಟೆಂಟ್ ಅವರು ಕಂಟೆಸ್ಟೆಂಟೇ ಅವರು ಆದರೆ ಅವರ ಸಿಟ್ಟನ್ನು ಅವ್ರು ಕಂಟ್ರೋಲ್ ಮಾಡ್ಕೊಂಡ್ರೆ ಖಂಡಿತ ಬರ್ಬೋದು ಅಟ್ಲೀಸ್ಟ್ ಟಾಪ್ ಟೂ ಅಲ್ಲ ಅಂತಂದ್ರೆ ಟಾಪ್ ಫೈವ್ ಅಲ್ಲಾದರೂ ಬರ್ತಾರೆ ಇನ್ನು ಐಶ್ವರ್ಯ ಅಂತ ತಗೊಂಡ್ರೆ ಅವ್ರು ಏನಂತಾರೆ ಕಿಡೋ ಥರ ಲೈಕ್ ಕ್ಯೂಟಾಗಿ ಯಾರನ್ನು ಮಾತಾಡಿದ್ರೆ ಕ್ಯೂಟಾಗಿ ಕಮೆಂಟ್ ಮಾಡಿದ ನಂತರ ಕರಗ್ ಬಿಡ್ತಾರಲ್ಲ ಸೊ ಆ ರೀತಿ ನನಗೆಲ್ಲ ಸುಮಾರು ಕಡೆ ಕಂಡಿದೆ ಅವರ ನಡವಳಿಕೆಗಳಾಗಲಿ ಅವರ ಅಥವಾ ರಿಯಾಕ್ಷನ್ಸ್ ಕೊಡೋದಾಗಲಿ ಯಾರನ್ನು ಏನಾದರೂ ಕಮೆಂಟ್ ಮಾಡಿದಾಗ ಸೊ ಅದನ್ನು ಬಿಟ್ಟು ಗೇಮ್ ಕಡೆ ಕಾನ್ಸಂಟ್ರೇಷನ್ ಕೊಟ್ಟರೆ ಖಂಡಿತವಾಗ್ಲೂ ಅವರು ಒಂದು ಟಾಪ್ ಫೈವ್ ಅಲ್ಲಿ ಬರ್ಬೋದು ಅಂತ ಐಶ್ವರ್ಯ ಮತ್ತು ಅನುಷನ್ ಮಧ್ಯೆ ಜಗಳ ಆಯಿತು ನಿನ್ನೆ ಮನೆಯಲ್ಲಿ ಯಾರ್ದು ಸರಿ ಅನ್ಸುತ್ತೆ ಯಾರ್ದು ತಪ್ಪು ಅನ್ಸುತ್ತೆ ಹೇಳಬೇಕು ಅಂದರೆ ಇಬ್ರದ್ದು ಸರಿ ಇದೆ ಇಬ್ರದ್ದು ತಪ್ಪಿದೆ ಯಾಕಂತಂದರೆ ಮೇಯ್ನ್ ಅಲ್ಲ ಅನುಷ ಸ್ವಲ್ಪ ಓಕೆ ಕರೆಕ್ಟಾಗಿ ಮಾತಾಡಿದ್ರು ಬಟ್ ಕೆಲವೊಂದು ಪದಾನ ಹೇಳಿದ್ರು ಐಶ್ವರ್ಯ ಅವರು ಹಿಂಗೆ ಹೇಳಿದ್ರು ಅಂತ ಅಂದ್ಬಿಟ್ಟು ಬಟ್ ಅವರಂದ್ರು ಇಲ್ಲ ನಾನು ಆ ಥರ ಹೇಳಿಲ್ಲ ನಾನು ಜಸ್ಟ್ ಈ ಥರ ಹೇಳಿದ್ದು ನಾನು ಯಾರ್ದು ಬಕೆಟ್ ಹಿಡಿಯಲ್ಲ ಅಂತ ಹೇಳಿದ್ದು ಶಶಿರವ್ರ ಹತ್ರ ಹೋಗಿ ನಾನು ಬಕೆಟ್ ಹಿಡಿತೀನಿ ಅಥವಾ ಶಶಿರವ್ರು ಹೋಗಿ ಸಾಯಿಲಿ ಅನ್ನೋ ಮಾತನ್ನು ನಾನು ಆಡಿಲ್ಲ ಅಂತ ಅವ್ರು ಹೇಳ್ತಾ ಇರೋದು ಬಟ್ ಇವರೇನು ಅಂದರೆ ಇವ್ರು ಕುತ್ಕೊಂಡು ಇವಾಗ ಏನೋ ಸಿಟ್ಟಿರುತ್ತೆ ಎಲ್ಲರಿಗೂ ಯಾರಿಗೆ ಬೈದಿರೋ ನೋಟಿಸ್ ಮಾಡೋರು ಗೊತ್ತಿಲ್ಲ ಒಟ್ಟಿನಲ್ಲಿ ಬೈತಾ ಇದ್ದಾರೆ ಅದು ಇಡೀ ಮನೆಗಾಗಿರ್ಬೋದು ಇಲ್ಲ ಶಶಿರವ್ರಿಗೆ ಆಗಿರ್ಬೋದು ಹೇಳೋಕ್ಕಾಗಲ್ಲ ಅವರೆಲ್ಲೂ ನೋಟಿಸ್ ಮಾಡಿಲ್ಲ ಪಾಯಿಂಟ್ನ ಹೆಸರನ್ನೆಲ್ಲೂ ನೋಟಿಸ್ ಮಾಡಿಲ್ಲ ಬಟ್ ಇವರೇನು ಅನ್ಕೊಂಬಿಟ್ಟಿದ್ದಾರೆ ಓಕೆ ಶಶಿರ್ ಅವ್ರಿಗೆ ಹೇಳ್ತಾ ಇರೋದು ಅಂತ ಹೋಗಿ ಐಶ್ವರ್ಯ ಅವ್ರು ಹೇಳ್ತಾರೆ ಹೋಗು ಮಾತಾಡೋದು ಅಂದರೆ ಅವ್ರು ಮಾಡಿದ್ದು ತಪ್ಪಲ್ವಾ ಇಲ್ಲ ಇಲ್ಲ ಹೇಳುವಂಥ ವಿಷಯ ಐಶ್ವರ್ಯ ಅವ್ರು ಮಾಡಿದ್ದು ತಪ್ಪಲ್ಲ ಅವರೇನಂದ್ರೆ ಈ ಥರ ಎಲ್ಲ ಮಾತಾಡ್ತಿದ್ದಾರೆ ನಿನಗೆ ಅಂತ ಅವರು ಓಕೆ ಇವ್ರಿಗೆ ಶಶಿರ್ ಅವ್ರಿಗೆ ಹೇಳ್ತಾ ಇರೋದು ಫ್ರೆಂಡ್ ಅಲ್ವಾ ಅಂದ್ಬಿಟ್ಟು ಹೋಗ್ಬಿಟ್ಟು ಈ ಥರ ಹೇಳ್ತಾ ಇದ್ದಾರೆ ಹೋಗೊಂದ್ಸಲ ನೀನು ಮಾತಾಡೋದಕ್ಕೆ ಕನ್ಕ್ಲೂಷನ್ ಕೊಡು ಅಂತ ಹೇಳಿದ್ದು ಸೊ ಇವ್ರೇನು ಮಾಡಿದ್ರು ಈ ಶಶಿರ್ ಅವರು ಅಲ್ಲಿ ಸ್ವಲ್ಪ ಎಡವಿದ್ರು ಅಂತ ಅನಿಸುತ್ತೆ ಯಾಕಂತಂದರೆ ಓಕೆ ಇವರು ಶಶಿರ್ ನನ್ನ ಬಗ್ಗೆ ಮಾತಾಡ್ತಿದ್ದಾರೆ ಅದು ನನಗೆ ಸಹಿ ಹೌದು ನಾನು ಮಾತಾಡ್ತೀನಿ ಅಂದ್ಬಿಟ್ಟು ಹೋದ್ರು ಅವರು ಸೊ ಅಲ್ಲೋದ್ಮೇಲೆ ಗೊತ್ತಾಯ್ತು ಅವ್ರಿಗೆ ಓಕೆ ನಾನು ಅವ್ರ ಹೆಸರು ತೊಗೊಂಡಿಲ್ಲ ಅವ್ರು ಮಾತಾಡ್ತೀರ ಅಂತ ಅದರಲ್ಲಿ ಮೂರು ಜನನು ಕನ್ಫ್ಯೂಸ್ ಆಗಿದ್ದಾರೆ ಮೂರು ಜನನೂ ಸ್ವಲ್ಪ ಎಡವಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಚಂದನ ಅವ್ರು ಮಾಡಿದ್ದೇನೆ ಸರಿ ಆಯಿತು ಹೋಗಿ ಶಶಿರ್ ಫ್ರೆಂಡು ನನಗೆ ಸೊ ಅದಕ್ಕೆ ನಾನು ಅವ್ರಿಗೆ ಹೇಳಿದೆ ಅಂತ ಹೇಳಿದ್ರು ಐಶ್ವರ್ಯ ಬಟ್ ಆದರೆ ಅಷ್ಟೆಲ್ಲ ಮಾಡಿದವರು ಅಲ್ಲಿ ಅನುಷ ಅಳಬೇಕಾದ್ರೆ ಏನೂ ಗೊತ್ತಿಲ್ಲದಂಗೆ ಬಂದು ಕುತ್ಕೊಂಡು ನಾಟಕ ಮಾಡಿದ್ರು ಅಂತ ಅನಿಸ್ಲಿಲ್ವಾ ಅಲ್ಲಿ ಆ್ಯಕ್ಚುಲಿ ಅನುಷಾ ಕೂಡ ಒಂಥರ ಡಬಲ್ ಗೇಮ್ ಮಾಡಿದ್ರು ಅನ್ಸುತ್ತೆ ಏಕೆಂದ್ರೆ ಬಕೆಟ್ ಅಂತ ಹೇಳಿ ಅವರು ಪದ ಏನು ಯೂಸ್ ಮಾಡಿದ್ರು ಹೇಳಿಲ್ಲ ಅಂತ ವಾದ ಮಾಡಿದ್ರು ಸೊ ಅದು ಎಲ್ಲೋ ಸರಿ ಇಲ್ಲ ಅಂತ ಅನಿಸ್ತು ಓಕೆ ನಾನು ನೇರವಾಗಿ ಮಾತಾಡ್ತೀನಿ ಅವ್ರು ನನಗೆ ಎಲಿಮಿನೇಷನಲ್ಲಿ ಈ ಪಾಯಿಂಟ್ ನಾನು ರೀಸನ್ ಕೊಟ್ಟಿದ್ದು ಇಷ್ಟ ಆಗಿಲ್ಲ ಅಂತಂದರೆ ಅವ್ರು ಎಲ್ಲದನ್ನು ನೇರವಾಗಿ ಹೇಳಿ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಅವ್ರು ರೀಸನ್ ಏನು ಕೊಟ್ಟಿದ್ದು ಅವ್ನು ಬಂದು ಕೇಳಿದಾಗ್ಲೂ ಶಿಶಿರ್ ಅವ್ರು ಬಂದು ಕೇಳಿದಾಗ್ಲೂ ಅಥವಾ ಐಶ್ವರ್ಯ ಅವ್ರು ಬಂದು ಕೇಳಿದಾಗ್ಲೂ ಇರೋದನ್ನು ಅವ್ರು ಏನು ಮಾತಾಡಿದ್ದಾರೆ ಅದನ್ನು ಹೇಳಬೇಕಿತ್ತು ಯಾಕೆ ಅವ್ರು ಉಲ್ಟಾ ಹೇಳಿದ್ರು ಇಲ್ಲ ನಾನು ಅಂದೇ ಇಲ್ಲ ನೀನು ಯಾಕೆ ಹಂಗೆ ಅಂದ್ಕೊಂಡೆ ಸೊ ಎಲ್ಲೋ ಏನೋ ಮುಚ್ಚಿಟ್ಕೊಳ್ತಿದ್ದಾರೆ ಅಥವಾ ಏನೋ ಅವರೇ ತಪ್ಪು ಒಪಿನಿಯನ್ ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಅನ್ನಿಸ್ತಾ ಇದೆಯೋ ಇಲ್ವೋ ಬಟ್ ನಮಗೆ ನೋಡೋರ್ಗಂತೂ ಅದೇ ರೀತಿ ಅನ್ನಿಸ್ತಾ ಇದೆಲ್ಲ ಆದಮೇಲೆ ಮಂಜು ಅವ್ರು ಹೋಗಿ ಎಲ್ಲ ಡೈರೆಕ್ಟಾಗಿ ಹೇಳ್ತಾರೆ ಮಂಜು ಅವ್ರು ಮಾಡಿದ್ದು ಸರಿ ಅನ್ಸುತ್ತಾ ಮಂಜು ಅವ್ರಿಗೆ ಅದೇ ಹೇಳ್ತಿಲ್ವಾ ಕಂಟೆಂಟ್ ತೆಗಿಬೇಕಿತ್ತು ಮಂಜು ಅವ್ರು ತೆಗೆದ್ರು ಅಂತ ಅನ್ನಿಸ್ತಾ ಇದೆ ಇವಾಗ ನಿಮಗೆ ಹಂಗೆ ಅನಿಸಿದೆ ಬಟ್ ಅವರು ಈಗ ಐಶ್ವರ್ಯನ ಎಲ್ಲರೂ ಈಗ ಕಿಚ್ಚ ಸರ್ ಏನೋ ಒಂದು ಗಿಫ್ಟ್ ಬಂದಿತ್ತು ಅಂತ ಹೇಳಿದಾಗ ಜನಗಳಿಂದ ಗಿಫ್ಟ್ ಬಂದಿತ್ತು ಅಂದಾಗ ಅದನ್ನು ಓಪನ್ ಮಾಡಿದಾಗ ಏನಂದ್ರು ಅವಳು ನಮ್ಮ ಮನೆ ಮಗಳು ಈ ಥರ ಸೆಂಟಿಮೆಂಟಲ್ ಹೊಡಿತಾ ಇದ್ದಾಳಲ್ಲ ಸೊ ಅವಳು ಬಂಡವಾಳ ಬೈಲ್ ಮಾಡಬೇಕು ಬಟ್ ಇದು ಯಾರು ತಪ್ಪಲ್ಲ ಏನೋ ನನ್ನ ಫ್ರೆಂಡು ಅಂತ ಹೋಗಿ ಹೇಳಿದ್ರು ಮಾತಾಡಿದ್ರು ಬಟ್ ಇವ್ರು ಮಂಜು ಅವರು ಅದನ್ನೇ ಪಾಯಿಂಟ್ ಆಗಿ ತೊಗೊಂಡು ಓಕೆ ಇದನ್ನ ಯಾಕೆ ನಾನು ಇಲ್ಲಿ ಎಕ್ಸ್ಪ್ರೆಸ್ ಮಾಡಬಾರ್ದು ಎಲ್ಲ ಮುಂದೆ ಅಂತ ಅಂದ್ಬಿಟ್ಟು ಬಂದು ಎಲ್ಲರ ಹತ್ರನೂ ಹೇಳಿ ಮಾಡಿ ಡಿಸ್ಕಷನ್ ಮಾಡಿ ಓಕೆ ಗ್ರೂಪಲ್ಲೆಲ್ಲ ನಮ್ಮ ಮಂಜ ನಾನು ಹಿಂಗೆ ಕರೆಕ್ಟು ಅಂತ ಅಂದಮೇಲೆ ಬಂದು ಅವರಿಲ್ಲಿ ಎತ್ತಾಕಿದ್ದು ಓಕೆ ಹಿಂಗೆ ಮಾಡಿದ್ರಲ್ಲ ಸರಿ ನಾನು ಇವು ಹೋಗಿ ಹೇಳಿದ್ರಲ್ಲ ಕ್ಯಾಪ್ಟನ್ ಮುಂದೆ ಅಂತ ಈಗ ಮಂಜು ಅವರು ಐಶ್ವರ್ಯನ ಏನಾರ ಒಂದು ಚಿಕ್ಕ ಪುಟ್ಟ ವಿಷಯ ಸಿಗಲಿ ಅಂತ ಕಾಯ್ತಾ ಇದ್ರು ಸೊ ಸಿಕ್ಕ ತಕ್ಷಣ ಹೋಗಿ ಹೇಳಿದ್ರು ಅಂತ ಅನ್ಸುತ್ತೆ ಆಮೇಲೆ ಸಿಂಪತಿ ಗಿಟ್ಟಿಸ್ಕೊಂಡು ಆಡ್ತಿದ್ದಾಳೆ ಅಪ್ಪ ಅಮ್ಮ ಆ ಗೇಮ್ ಆಡ್ತಿದ್ದಾಳೆ ಅಂತ ಹೇಳಿದ್ರು ಹಂಗೆ ಅನ್ಸುತ್ತೆ ಸಿಂಪತಿ ಗಿಟ್ಟಿಸ್ಕೊಂಡು ಆಡ್ತಿದ್ದಾರೆ ಸಿಂಪತಿ ಅಂತ ಅಲ್ಲ ಕರ್ನಾಟಕದ ಜನತೆನೇ ಅವಳನ್ನ ಹೇಳಿದ್ದಾರೆ ನಾವು ನಿಮಗೋಸ್ಕರ ಇದ್ದೀವಿ ನೀವು ಧೈರ್ಯವಾಗಿ ಆಡಿ ಅಂತ ಅದು ಒಂದು ಕಡೆ ಸಿಂಪತಿ ಅಂತ ಅನ್ಸಲ್ಲ ದಟ್ ಈಸ್
ರಿಯಾಲಿಟಿ ಆಕ್ಚುಲಿ. ಇಲ್ಲ ಹೌದು, ಅದನ್ನ ಅವಳು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾಳೆ, ಸ್ಟ್ರಾಂಗ್ ಆಗಿ ಕೂಡ ಇದ್ದಾಳೆ. ಅದನ್ನ ನಮ್ಮ ಕರ್ನಾಟಕದ ಜನತೆ ಮಗಳು ಅಂತ ಹೇಳಿ ಸುಮಾರು ಜನ ಬೂಸ್ಟ್ ಮಾಡಿದ್ರು, ಅದು ಒಳ್ಳೆ ರೀಸನ್ ಆಕ್ಚುಲಿ. ಸೊ ಅದನ್ನೆಲ್ಲಿ ನಾವು ಮೈನಸ್ ಮಾಡೋಕ್ಕಾಗಲ್ಲ ಆಕ್ಚುಲಿ. ಹೌದು, ಇವತ್ತು ಎಷ್ಟೊಂದು ವಿಷಯನ ಡಿಸ್ಕಸ್ ಮಾಡಿದ್ವಿ, ನಾಳೆ ಮತ್ತೆ ಡಿಸ್ಕಸ್ ಮಾಡೋಣ. ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.